ಬೆಂಗಳೂರಿನ ಟೌನ್ ಹಾಲ್ ಎದುರಿಗೆ ಪ್ರತಿಭಟನಾಕಾರರು ಸೇರಿ ಕೇಂದ್ರ ಸರ್ಕಾರದ ಧೋರಣೆಗಳ ವಿರುದ್ಧ ಘೋಷಣೆ ಕೂಗ್ತಾ ಇದ್ದಾರೆ ಯಾವ ಯಾವ ಜಿಲ್ಲೆಗಳಲ್ಲಿ ಎಷ್ಟು ಪರ್ಸೆಂಟ್ ಬಂದ್ ಸಕ್ಸಸ್ ಆಗಿದೆ ನಮ್ಮ ಸ್ಕ್ರೀನಿನ ಕೆಳಭಾಗದಲ್ಲಿ ಅದನ್ನು ನೀವು ನೋಡ್ತಾ ಇದ್ದೀರಿ ಕೆಲವು ಕಡೆ ಜಾಥಾಗಳು ಹೊರಟಿವೆ ಕೆಲವು ಕಡೆ ಪ್ರತಿಭಟನೆಗಳು ಕೆಲವು ಕಡೆ ಹೆದ್ದಾರಿ ಬಂದ್ ಚಾಮರಸ ಮಾಲಿ ಪಾಟೀಲ್ ರೈತ ಮುಖಂಡರು ನಮ್ಮ ಜೊತೆಗಿದ್ದಾರೆ ಸರ್ ಸಂಪೂರ್ಣವಾಗಿ ಕೃಷಿ ಕಾಯ್ದೆಗಳನ್ನು ತಿದ್ದುಪಡಿಗಳನ್ನು ವಾಪಸ್ ತಗೊಳ್ಳೋದು ಅವಶ್ಯಕತೆ ಇಲ್ಲ ಬದಲಾವಣೆಗಳು ಬೇಕು ಕೆಲವೊಂದಷ್ಟು ರೈತರ ಆತಂಕಗಳನ್ನು ದೂರ ಮಾಡಿ ಅನ್ನುವ ಆಗ್ರಹ ಈಗ ಕೇಳಿ ಬರೋದಕ್ಕೆ ಶುರುವಾಗಿದೆ ಒಪ್ಕೊಳ್ತೀರಾ ಅಥವಾ ದೆಹಲಿಯಲ್ಲಿ ರೈತರು ಬೇಡಿಕೆ ಇಟ್ಟಿರೋ ಥರ ವಿಶೇಷ ಅಧಿವೇಶನ ಕರೆದು ಎಲ್ಲ ಬದಲಾವಣೆಗಳನ್ನು ಕ್ಯಾನ್ಸಲ್ ಮಾಡಿ ಹಳೆ ಪದ್ಧತಿ ಎ ಪಿ ಎಂ ಸಿ ಪದ್ಧತಿಯ ಪ್ರಕಾರನೇ ಹೋಗಿ ಏನು ವಾದ ಏನೀಗ ಈಗ ದೆಹಲಿಯಲ್ಲಿ ಭಾಳ ಅಂಥ ಚಳಿಯಲ್ಲಿ ಕೂಡ 3 ಲಕ್ಷ ರೈತರು ಗಡಿಯಲ್ಲಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಈ ಸರ್ಕಾರ ಕನಿಷ್ಠ ಅವ್ರನ್ನ ಕರೆದು ಪ್ರಧಾನಮಂತ್ರಿಗಳು ಕರೆದು ಮಾತಾಡಿ ಮಾತುಕತೆಗಳಾಗಿದೆ ಸರ್ ಕೃಷಿ ಸಚಿವರ ಜೊತೆ 5 ಸುತ್ತಿನ ಮಾತುಕತೆ ಫೈನಲ್ ಅಗ್ರಿಮೆಂಟ್ಗೆ ಡಿಸಿಷನ್ ಬರೋದಕ್ಕೆ ಆಗ್ತಿಲ್ಲ ಆಗ್ತಿಲ್ಲ ಹೌದು ಈಗ ಅವರ ಬೇಡಿಕೆ ಏನಿದೆ ಇದು ಯಾವುದರಿಂದೂ ಈ ಬದಲಾವಣೆಯಿಂದ ರೈತರಿಗೆ ಏನು ಉಪಯೋಗ ಆಗೋದಿಲ್ಲ ಬದಲಾವಣೆಯಿಂದ ಉಪಯೋಗ ಆಗೋದಿಲ್ಲ ಅದನ್ನ ಪರಿಶೀಲನೆ ಮಾಡಿ ರೈತರ ಬೇಡಿಕೆಗಳನ್ನು ಪರಿಶೀಲನೆ ಮಾಡಿ ಈಡೇರಿಸಬೇಕು ಮತ್ತೆ ಯಾವ ರೀತಿ ಸುಧಾರಣೆ ಮಾಡಬೇಕು ಅನ್ನೋದನ್ನು ರೈತರ ಜೊತೆಗೆ ಚರ್ಚೆ ಎರಡು ಬದಲಾವಣೆಗಳಿಗೆ ಕೇಂದ್ರ ಸರ್ಕಾರ ಒಪ್ಪಿಕೊಂಡಿದೆ ಒಂದು ಕಾಂಟ್ರಾಕ್ಟ್ ಫಾರ್ಮಿಂಗ್ನಲ್ಲಿ ಮೋಸ ಆದರೆ ಅದನ್ನು ನ್ಯಾಯಾಲಯದ ವ್ಯವಸ್ಥೆಯಲ್ಲಿ ಹೆಂಗೆ ರೈತನಿಗೆ ನ್ಯಾಯ ಒದಗಿಸಬೇಕು ಆ ವ್ಯವಸ್ಥೆ ಆಗ್ತಾ ಇದೆ ಅದೊಂದು ಬದಲಾವಣೆ ಮುಂಚೆ ಇರಲಿಲ್ಲ ಆ ಬದಲಾವಣೆ ತರೋದಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಕೊಂಡಿದೆ ಇನ್ನು ಸೆಸ್ ಕಟ್ಟುವ ವಿಚಾರದಲ್ಲಿ ಎ ಪಿ ಎಂ ಸಿಗಳ ಕಟ್ಟಬೇಕಾಗಿತ್ತು ಖಾಸಗಿ ಕಂಪನಿಗಳ ಕಟ್ಟಬೇಕಾಗಿರಲಿಲ್ಲ ಈಗ ಎ ಪಿ ಎಂ ಸಿ ಒಳಗಡೆನೆ ಎಷ್ಟೋ ಖಾಸಗಿ ಕಂಪನಿಗಳು ಕೂಡ ಅಷ್ಟೇ ಸೆಸ್ ಕಟ್ಟಬೇಕು ಅನ್ನುವ ಬದಲಾವಣೆ ಕೇಂದ್ರ ಸರ್ಕಾರ ಒಪ್ಪಿಕೊಂಡಿದೆ ಎರಡು ಬದಲಾವಣೆಗಳನ್ನು ಮಾಡ್ತೀವಿ ರೈತರ ಬೇಡಿಕೆಗಳ ಆಧಾರದ ಮೇಲೆ ಎ ಪಿ ಎಂ ಸಿ ಅಲ್ಲಿ ಮಾರಾಟ ಮಾಡ್ತಕ್ಕಂಥವ್ರಿಗೆ 35 ಪೈಸೆ ಸೆಸ್ ಆಗ್ತಾ ಇದ್ದಾರೆ 35 ಪೈಸೆಯಲ್ಲಿ 14 ಪೈಸನ್ನ ಅವರು ರಿವಾಲ್ವಿಂಗ್ ಫಂಡ್ಗೆ ತಗೊಳ್ತಾರೆ ಉಳಿದದ 21 ಪೈಸೆಯಲ್ಲಿ ಎ ಪಿ ಎಂ ಸಿ ಅಭಿವೃದ್ಧಿ ಹೆಂಗ್ ಮಾಡಕ್ ಸಾಧ್ಯ 35 ಪೈಸೆ ಎಷ್ಟಕ್ಕೆ 100ಕ್ಕೆ 100 ರೂಪಾಯಿಗೆ 35 ಪೈಸೆ ಆದರೆ 2010ರಲ್ಲಿ ಶರದ್ ಯಾದವ್ ಅವರ ನೇತೃತ್ವದ ಕಮಿಟಿ ಹೇಳುತ್ತೆ ಪರೋಕ್ಷ ಮತ್ತು ಪ್ರತ್ಯಕ್ಷ ಎರಡೂ ಸೇರಿ 15% ಕೊಡ್ತಾನೆ ರೈತ 115 ರೂಪಾಯಿಗಳನ್ನು ರೈತ ಎ ಪಿ ಎಂ ಸಿಯಲ್ಲಿ ಕೊಟ್ಟು ತನ್ನ ಉಳಿದ ಬೆಲೆಯನ್ನು ತಗೊಂಡು ಬರ್ತಾನೆ ಅಂತ ಹೇಳುತ್ತೆ ಯಾವ್ದು ಸತ್ಯ ಯಾವ್ದು ಸುಳ್ಳು ತಾವು ಹೇಳಬೇಕು ಅಲ್ಲ ಈಗ ರೈತರದಲ್ಲ ಇದು ಏನಂದ್ರೆ ವ್ಯಾಪಾರಸ್ಥರ ಮೇಲೆ ಇದು ಸೆಸ್ ಹಾಕ್ತಾರೆ ಹಾಕಿ ಇದು ಮಾಡ್ತಾರೆ ಇದರಿಂದ ಎ ಪಿ ಎಂ ಸಿ ಉಳಿವಿಗಾಗಿ ಇವರು ಏನು ಪ್ಲಾನ್ಗಳಿಲ್ಲ ಎ ಪಿ ಎಂ ಸಿ ನಾಶ ಮಾಡೋದಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲ ಈ ಕಾಯ್ದೆಗಳಲ್ಲಿ ಇದ್ದಾವೆ ಅದು ಆಗಬಾರ್ದು ಅನ್ನೋದು ಈಗ ನಮ್ಮ ವಾದ ಏನಂತಂದರೆ ನೀವು ಇದ್ದ ಎ ಪಿ ಎಂ ಸಿಗಳನ್ನು ಉನ್ನತೀಕರಿಸಿ ಅಲ್ಲಿ ನಡೀತಕ್ಕಂಥ ಅವ್ಯವಹಾರ ತಡೆದು ಎಂಥ ದೊಡ್ಡ ಬಂಡವಾಳಶಾಹಿ ಬರಲಿ ಅಲ್ಲೇ ಕಾಂಪಿಟೀಷನ್ ಮಾಡೋಂಗೆ ಅಲ್ಲೇ ಖರೀದಿ ಮಾಡೋಂಗೆ ಒಂದು ವ್ಯವಸ್ಥೆ ಮಾಡಿದರೆ ಅದು ರೈತರಿಗೆ ಅನುಕೂಲ ಅದು ಬಿಟ್ಟು ನೀವು ಖಾಸಗಿಯವರಿಗೆ ಸಂಪೂರ್ಣ ಮಾರುಕಟ್ಟೆನೇ ಅವ್ರಿಗೆ ಮಾಡಕ್ಕೆ ಈಗ ಬಂಡವಾಳಶಾಹಿ ಅಂತ ಏನು ಹೇಳ್ತಿರಲ್ಲ ಅವರು ಈಗಲೂ ಖರೀದಿ ಮಾಡ್ತಾ ಇರೋದು ಎ ಪಿ ಎಂ ಸಿ ಅಲ್ಲೇ ಎ ಪಿ ಎಂ ಸಿ ಮೂಲಕನೇ ಖರೀದಿ ಮಾಡ್ತಿದ್ದಾರೆ ಅವರು ಇಬ್ಬಿಬ್ರು ಕಮಿಷನ್ ಏಜೆಂಟ್ರಿಗೆ ದುಡ್ಡು ಕೊಡಬೇಕು ಬಂಡವಾಳಶಾಹಿ ರಿಲಯನ್ಸ್ ಅದಾನಿನು ಅಂಬಾನಿನು ತನ್ನ ರೀಟೇಲ್ ಮಾರ್ಕೆಟ್ಗೆ ತಂದು ಕೊಡುವಂತ ರೈತ ಬೆಳೆದ ಬೆಳೆಗೆ ರೈತನಿಗೆ ನಿಜವಾದ ಬೆಲೆಯನ್ನು ಕೊಡೋದಕ್ಕೆ ಅವ್ರಿಗೂ ಆಗ್ತಾ ಇಲ್ಲ ಯಾಕಂದ್ರೆ ಅವರು ಎ ಪಿ ಎಂ ಸಿ ಮೂಲಕ ಖರೀದಿ ಮಾಡ್ತಾ ಇದ್ದಾರೆ ಅವರು ಕಮಿಷನ್ ಏಜೆಂಟ್ಗೆ ದುಡ್ಡು ಕೊಟ್ಟೆ ಖರೀದಿ ಮಾಡಬೇಕು ಆ ವ್ಯವಸ್ಥೆ ಹೋಗಬೇಕು ಅನ್ನೋದು ಈ ಬದಲಾವಣೆಯ ಪ್ರಯತ್ನ ಅಂತ ಹೇಳ್ತಾರೆ ಅಲ್ವಾ ಅದು ಅಲ್ಲ ಅದು ಆಗಲ್ಲ ಅದು ಹೇಳಕ್ಕೆ ಚಂದ ಕಾಣಿಸ್ತದೆ ಈಗಾಗಲೇ ನಿಮಗೆ ಉದಾಹರಣೆ ಹೇಳ್ತೀನಿ ಕೊಪ್ಪಳ ಬಳ್ಳಾರಿ ರಾಯಚೂರು ಯಾದಗಿರಿ ಗುಲ್ಬರ್ಗ ಕೆಲವು ಪಾರ್ಟ್ನಲ್ಲಿ ಈ ಸಿಸ್ಟಮ್ ಈಗಾಗಲೇ ಇನ್ಸ್ಟಾಲ್ ಆಗಿದೆ ಭತ್ತ ಸುಮಾರು 5 ಜಿಲ್ಲೆಗಳಲ್ಲಿ ಉತ್ಕೃಷ್ಟವಾದ ಸೋನಮಸೂರಿ ಭತ್ತವನ್ನು ಅಲ್ಲಿ ರೈತರು ಬೆಳೀತಾರೆ ಇದೇ ರೀತಿ ಖಾಸಗಿಯವರು ಬಂದನೆ ಅಲ್ಲಿ ರೈತರು ಹೊಲಕ್ಕೆ ಬರ್ತಾರೆ ಮನೆಗೆ ಬರ್ತಾರೆ ಹೊಲದಲ್ಲೇ ರೇಟ್ ಮುಗಿಸ್ಕೊಂಡು ಹೋಯ್ತಾರೆ ಕಾರ್ಟಿಗೆಯಲ್ಲಿ ಒಂದೇ ಕಾರ್ಟಿಗೆಯಲ್ಲಿ ಕಾರ್ಟಿಗೆ ಅಂದರೆ ಗಂಗಾವತಿ ತಾಲೂಕದು ಈಗ ಕಾರ್ಟಿಗೆ ಹೊಸ ತಾಲೂಕಾಗಿದೆ ಅಲ್ಲಿ ಸುಮಾರು ಜನ ಕೋಟಿಗಟ್ಟಲೆ ದುಡ್ಡು ಹಾಕೊಂಡು ಹೋಗಿದ್ದಾರೆ ರೈತರನ್ನ ರೈತರಲ್ಲಿ ಭತ್ತ ತಗೊಂಡು ದುಡ್ಡು ಕಡದೆ ಹೋಗಿದ್ದಾರೆ ಅದಕ್ಕೆ ಯಾರು ಜವಾಬ್ದಾರಿ ಆ ರೀತಿ ಆದರೆ ಇವತ್ತು ಇವ್ರು ಏನಂತಂದ್ರೆ ಇವರು ಕಾಯ್ದೆಗಳಲ್ಲಿ ತಹಸೀಲ್ದಾರ್ನಲ್ಲಿಗೆ ಹೋಗ್ಬೇಕು ಡಿ ಸಿ ಎಲ್ಲಿಗೆ ಹೋಗ್ಬೇಕು ಅಲ್ಲಿ ಏನನ್ನ ತಂಟೆ ತಕರಾರು ಆದರೆ
ನಮ್ಮಲ್ಲಿ ಈ ಭ್ರಷ್ಟಾಚಾರ ವ್ಯವಸ್ಥೆಯಲ್ಲಿ ನಮಗೆ ತಿದ್ದುಪಡಿ ಬರುವುದಕ್ಕಿಂತ ಮುಂಚೆ ನಡೆದಂತ ಕಾಂಟ್ರಾಕ್ಟ್ ಫಾರ್ಮಿಂಗ್ ಗಳಿಗೆ ನ್ಯಾಯ ಕೊಡಿಸೋದಕ್ಕೆ ವ್ಯವಸ್ಥೆ ಇಲ್ಲ. ಇಲ್ಲ, ಈ ತಿದ್ದುಪಡಿ ಬಂದ ಮೇಲೆ ಆ ವ್ಯವಸ್ಥೆ ಬರುತ್ತೆ ಅಂತ ಕೇಂದ್ರ ಸರ್ಕಾರ ಬರುತ್ತೆ ಅಂತಾರಲ್ಲ. ಈಗ ತಹಸೀಲ್ದಾರ್ಗೆ ಡಿಸಿಗೆ ಇವರು ಒಪ್ಪಿಸಿದ್ರೆ ನಮ್ಮಲ್ಲಿ ಭ್ರಷ್ಟಾಚಾರ ವ್ಯವಸ್ಥೆ ಇರೋದ್ರಿಂದ ಅದರ ಬಗ್ಗೆ ಏನು ಮಾತಾಡೋದಿಲ್ಲ ಎಲ್ಲ ಕಡೆಗೆ ಇರೋದ್ರಿಂದ ಅವರ ಕಡೆಯಿಂದ ರೈತರಿಗೆ ನ್ಯಾಯ ಸಿಗಕ್ಕೆ ಸಾಧ್ಯ ಇಲ್ಲ. ಅವರು ಎಷ್ಟೊತ್ತಿದ್ರು ಬಹುರಾಷ್ಟ್ರೀಯ ಕಂಪನಿ ಬಂಡವಾಳಶಾಹಿಗಳ ಪರವಾಗಿ ಮಾಡ್ತಾರೆ ಹೊರತು ರೈತರ ಪರವಾಗಿ ಮಾಡಕ್ಕೆ ಸಾಧ್ಯ ಇಲ್ಲ. ನ್ಯಾಯ ಸಿಕ್ಕಿದೆಯಾ ರೈತರಿಗೆ? ಎಪಿಎಂಸಿ ಇಂದ ಸಿಕ್ಕಿದೆಯಾ? ಎಪಿಎಂಸಿ ಅಲ್ಲಿ ಕನಿಷ್ಠ ಏನಂತಂದ್ರೆ ಅಲ್ಲಿ ಹೋಗಿ ಕಾರ್ಯದರ್ಶಿಗೆ ಹೇಳಿದ್ರೆ ಬಂದು ಏನಾದರೂ ಅಲ್ಲಿ ತೊಂದ್ರೆ ಆದ್ರೆ ಕೊಡಿಸ್ತಕ್ಕಂತ ವ್ಯವಸ್ಥೆ ಇದೆ. ನಮ್ಮಲ್ಲಿ ಕೆಲವು ಈಗ ನಮ್ಮ ರಾಯಚೂರು ಎಪಿಎಂಸಿಯಲ್ಲಿ ಆ ರೀತಿ ತೂಕದಲ್ಲಿ ಏನಾದರೂ ಮೋಸ ಆದರೆ ಇಮಿಡಿಯೇಟ್ ಬಂದು ಏನಂತಂದ್ರೆ ಕಾರ್ಯದರ್ಶಿಗಳು ನಿಂತದ ಎಲೆಕ್ಟ್ರಾನಿಕ್ ಎಪಿಎಂಸಿ ವ್ಯವಸ್ಥೆ ಶುರುವಾಗಿ 50 ವರ್ಷ ಆಗುತ್ತೆ ಸರ್. ಇನ್ನು 2 ವರ್ಷ ಕಳೆದ್ರೆ 50 ವರ್ಷ ಆಗಲಿ. 50 ವರ್ಷದಲ್ಲಿ ಭಾರತದಲ್ಲಿ ಯಾವ್ಯಾವ ಸೆಕ್ಟರ್ಗಳು ಎಷ್ಟೆಷ್ಟು ಬೆಳೆದ್ರು, ಉದ್ಯಮಿಗಳು ಎಷ್ಟು ಪಟ್ಟು ಶ್ರೀಮಂತರಾದ್ರು, ಸರ್ಕಾರಿ ನೌಕರರು ಎಷ್ಟು ಪಟ್ಟು ಶ್ರೀಮಂತರಾದ್ರು, ಕಾರ್ಪೊರೇಟ್ ವಲಯಗಳಲ್ಲಿ ದುಡಿಯುವಂಥವ್ರು ಎಷ್ಟು ಪಟ್ಟು ಶ್ರೀಮಂತರಾದ್ರು, ರೈತ ಅಷ್ಟು ಪಟ್ಟು ಶ್ರೀಮಂತನಾದ್ನ? ಇಲ್ಲ, ರೈತನಿಗೆ ಆ ಅವಕಾಶನೇ ಇಲ್ಲ ಅಲ್ಲ. ಯಾಕಂದ್ರೆ ಪ್ರತಿ ವರ್ಷ ಅವನಿಗೆ ಸ್ಥಿರ ಬೆಲೆ ಇಲ್ಲ, ಒಂದು ನ್ಯಾಯಯುತವಾದ ಬೆಲೆ ಇಲ್ಲ. ಈ ಉದಾಹರಣೆಗೆ ಭತ್ತಕ್ಕೆ 1868 ರೂಪಾಯಿ MSP ಘೋಷಣೆ ಆಗಿದೆ. 1868 ಸಾಮಾನ್ಯ ಭತ್ತಕ್ಕೆ, 1888 A1 ಭತ್ತಕ್ಕೆ ಎರಡು ರೇಟ್ ಅನ್ನು ಫಿಕ್ಸ್ ಮಾಡಿದ್ದಾರೆ ಇವತ್ತು ಸರ್ಕಾರ. ಆದರೆ ಮಾರುಕಟ್ಟೆಯಲ್ಲಿ 1400 1200 1300 ಇವತ್ತು ಭತ್ತ ಮಾರ್ತಾ ಇದ್ದಾನೆ ರೈತ. ಇದು ಇದು ಈ ಲಾಸನ್ನು ಹೆಂಗೆ ಮಾಡಿಕೊಡ್ತಾರೆ ನೀವು? ನೀವು ಖಾಸಗಿಯವರಾದರೂ ತಗೊಳ್ಳಿ, APMC ಗಾದರೂ ಮಾರಲಿ, ನೀವು ಘೋಷಣೆ ಮಾಡಿದ್ರೆ MSP ಅನ್ನೋದು ಬರೀ ಘೋಷಣೆನಾ? ಈಗ ನಾವು ಒಂದು ಈ ವ್ಯವಸ್ಥೆನ ಅರ್ಥ ಮಾಡ್ಕೋಬೇಕು. ಯಾಕಂದರೆ ನಾನು ಯಾರು ಪರವಾಗಲೂ ಮಾತಾಡ್ತಿಲ್ಲ, ವಿರೋಧವು ಮಾತಾಡ್ತಿಲ್ಲ. ಈಗ ಯಾಕೆ ಹಿಂಗೆ ಹಾಕಿದ್ದೆ ಅಂತಂದರೆ ನೀವು MSPನ ಫಿಕ್ಸ್ ಮಾಡ್ತೀರ, ನೀವು ಉದಾಹರಣೆಗೆ ಫಿಕ್ಸ್ ಮಾಡ್ತೀರ, ಫಿಕ್ಸ್ ಮಾಡ್ಬಿಟ್ಟು ಈಗ ಉದಾಹರಣೆಗೆ 1860 ರೂಪಾಯಿ ಫಿಕ್ಸ್ ಮಾಡ್ತೀರ. ಪ್ರೊಡಕ್ಷನ್ ಜಾಸ್ತಿ ಆದರೆ ಆಬ್ವಿಯಸ್ಲಿ ಮಾರ್ಕೆಟ್ ಪ್ರೈಸ್ ಕಮ್ಮಿ ಆಗ್ಬಿಡುತ್ತೆ. ಅರೆ MSP ಘೋಷಣೆ ಆಗಿದ್ರೆ ಯಾಕೆ ಮಾರ್ಕೆಟ್ ಪ್ರೊಡಕ್ಷನ್ ಕಡಿಮೆ ಇದ್ರೆ ರೇಟ್ ಜಾಸ್ತಿ ಆಗಿದೆ, ಪ್ರೊಡಕ್ಷನ್ ಜಾಸ್ತಿ ಆದ್ರೆ ರೇಟ್ ಕಡಿಮೆ ಆಗಿದೆ. 23 MSP ಅನ್ನೋ ನಾಮಕಾವಾಸ್ತೆ ಘೋಷಣೆ ಯಾಕೆ ಸರ್? 23 ಕಮೋಡಿಟೀಸ್ಗೆ ನೀವು MSP ತಗೊಳ್ಳೋಕೆ ನಿಮ್ಮದು ಎಲ್ಲಿ ಬಜೆಟ್ ಪ್ರಾವಿಷನ್ ಇದೆ ಸರ್? ಓಕೆ, ಎಲ್ಲಿದೆ ಬಜೆಟ್ ಪ್ರಾವಿಷನ್ ನಿಮಗೆ? ಮತ್ತು ನೀವು ತೊಗೊಂಡು ಎಲ್ಲಿ ಮಾಡ್ತೀರಿ, ಏನು ಮಾಡ್ತಾರೆ ಇಟ್ಕೊಂಡು ಸರ್ಕಾರದವರು? ನಿಮಗೆ ಸ್ಟೋರೇಜ್ ಫೆಸಿಲಿಟಿ ಸರ್ಕಾರ ಅಲ್ಲ ಸರ್, ಖಾಸಗಿಯವರು ಕೂಡ MSPಗಿಂತ ಕಡಿಮೆ ಖರೀದಿ ಮಾಡೋಂಗಿಲ್ಲ ಅಂತ ಕಾನೂನು ಮಾಡಬೇಕು ಅಂತ ರೈತರು ಹೇಳಿದ್ರೆ ನೀವು ಅವನು ಬರೋದೇ ಇಲ್ಲ. ಓಕೆ, ಬರೋದೇ ಇಲ್ಲ. ಯಾಕೆ ಬರಲ್ಲ ಅಂತಂದರೆ ಯಾವುದೇ ಮಾರುಕಟ್ಟೆ ಒಂದು ಅತಿ ಸರ್ವತ್ರ ವಜ್ರೈತ ಅಂತ ಸ್ಟೇಟ್ಮೆಂಟ್ ಇದೆ, ಅತಿ ಸರ್ವತ್ರ ವಜ್ರೈತ ಅಂತ. ನೀವು ಎಷ್ಟು ಕಂಟ್ರೋಲ್ ಮಾಡ್ತೀರಾ ಮಾಡಿ, ಅದು ಜಾಸ್ತಿ ಕಂಟ್ರೋಲ್ ಮಾಡಿದ್ರೆ ಯಾಕೆ ಪ್ರಾಬ್ಲಮ್ ಆಗುತ್ತೆ? ಈಗ ಚಾಮರಾಜ್ ಪಾಟೀಲ್ರು ಭತ್ತದ ಉದಾಹರಣೆ ಕೊಡೋದು. ಹೌದು, 1868 1888 1900 ರೂಪಾಯಿ ಅಂತ ರೌಂಡ್ ಫಿಗರ್ ಇಟ್ಕೊಳ್ಳಿ ಸರ್. 1900 ರೂಪಾಯಿಗೆ ಒಂದು ಕ್ವಿಂಟಲ್ ಭತ್ತ ಖರೀದಿ ಮಾಡೋನು, ಅಂತಿಮವಾಗಿ ನಾವು ಹೋಗಿ ಮಾರ್ಕೆಟಲ್ಲಿ ತಗೊಂಡಾಗ ಎಷ್ಟಕ್ಕೆ ಸಿಗುತ್ತೆ ನಮಗೆ? 45 ರೂಪಾಯಿಗೆ ಒಂದು ಕೆಜಿ. ಅವನು ತಗೊಂಡಿರೋದು ಎಷ್ಟಕ್ಕೆ ತಗೊಂಡಿದ್ದಾನೆ? 19 ರೂಪಾಯಿಗೆ ತಗೊಂಡಿದ್ದಾನೆ, 45 ರೂಪಾಯಿಗೆ ಒಂದು ಕೆಜಿ. ಹಾಗಾದರೆ 19 ರೂಪಾಯಿಗೆ ತಗೊಳ್ಳೋದು ಲಾಸ್ ಆಗಿದೆ ಉದ್ಯಮಿಗೆ. ಮೊದಲನೇದಾಗಿ ಆ ಮಾರ್ಜಿನ್ ಇದೆ, ಆ ಮಾರ್ಜಿನ್ ಯಾಕೆ ಬರ್ತಿದೆ ಅಂತಂದರೆ ಒಂದು ಪ್ರೊಸೆಸಿಂಗ್ ಬರುತ್ತೆ. ಯಾಕಂದರೆ ಭತ್ತ ಕನ್ವರ್ಟ್ ಮಾಡಿದಾಗ ಅಕ್ಕಿಗೆ 60-70% ಇರುತ್ತೆ, ಮಿಕ್ಕ 30% ಬ್ರ್ಯಾನ್ ಬರುತ್ತೆ, ಪ್ರೊಸೆಸಿಂಗ್ ಲಾಸ್ ಒಂದಾಗುತ್ತೆ. ಅದು ನಾ ತೌಡು ಮತ್ತು ಮಾರ್ತಾರೆ ಬಿಡಿ, ಮಾಡ್ತಾರೆ ಮಾಡ್ತಾರೆ. ಆದರೆ ನಾನು ಹೇಳಿದ್ರೆ ಅಂತಂದರೆ ನೀವು ಎಷ್ಟೇ MSP ಫಿಕ್ಸ್ ಮಾಡಿ ನೀವು, ಅದು MSP ವರ್ಕ್ ಆಗಬೇಕಾದ್ರೆ ಮಾರ್ಕೆಟ್ ಫೋರ್ಸಸ್ಸು ಕೂಡ ಅದು ಕೋಆಪ್ರೇಟ್ ಮಾಡಬೇಕು. ಮಾರ್ಕೆಟ್ ಫೋರ್ಸಸ್ಸಲ್ಲಿ ಏನಾಗುತ್ತೆ, ಸಪೋಸಿಂಗ್ ಓವರ್ ಪ್ರೊಡಕ್ಷನ್ ಆಯಿತು ಅಂತಂದರೆ, ಈಗ ನೋಡಿ ಉದಾಹರಣೆಗೆ ಈಗ ಭತ್ತ ಮತ್ತು ಗೋಧಿ ಖರೀದಿನ ಬರೀ ಪಂಜಾಬಲ್ಲೇ ಯಾಕೆ ಮಾಡ್ತಿದ್ದಾರೆ? ಓಕೆ, ಪಂಜಾಬ್ ಹರಿಯಾಣದಲ್ಲೇ ಮಾಡ್ತಿದ್ದಾರೆ. ಅದೇ ಭತ್ತ ಗೋಧಿ ಬೇರೆ ಕಡೆ ಬೆಳೀತಾ ಇಲ್ವಾ? ಉತ್ತರ ಪ್ರದೇಶದಲ್ಲಿ ಬೆಳೀತಾ ಇಲ್ವಾ? ಯಾಕೆ ಮಾಡ್ತಾ ಇಲ್ಲ ಅವರು? ಒಂದು ರೈತ ಸಂಘಟನೆ ಜೋರಾಗಿದೆ, ಅವ್ರು ತೊಗೊಳ್ಳೇಬೇಕು ಅಂತಾರೆ. ಮತ್ತು ಪಂಜಾಬ್ನವ್ರು ತಿನ್ನಲ್ಲ, ಪಂಜಾಬ್ನವ್ರು ಬೆಳೆದು ಬೇರೆ ಕಡೆ ಕಳಿಸ್ತಾ ಇದ್ದಾರೆ. ಅವ್ರದ್ದು ಟ್ರಾನ್ಸಾಕ್ಷನ್ ಕಾಸ್ಟು, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಸೇರಿಸೋದ್ರಿಗೆ ಒಂದು ಥರದ ಕಾಸ್ಟ್. ಈಗ ಒಂದು ಕೆಜಿ ಅಕ್ಕಿಗೆ 40 ರೂಪಾಯಿ ಇದ್ದರೆ 12 ರೂಪಾಯಿಂದ 15 ರೂಪಾಯಿ ನೀವು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟೇ ಆಗ್ತಾ ಇದೆ ನಿಮಗೆ. ನಾವು ಹೇಳಿದ್ರೆ ಅಂತಂದರೆ ಫುಡ್ ಮೈಲ್ಸ್ ಅಂತ ಹೇಳ್ತೀವಿ. ಮಾರಲ್ ಆಫ್ ದ ಸ್ಟೋರೀಸ್, MSP ಘೋಷಣೆ ಅನ್ನೋದೇ ಒಂದು ನಾಟಕ ಅಂತ. ಅರೆ ಮಾರ್ಕೆಟ್ ಮೇಲೆ ರೇಟ್ ಡಿಪೆಂಡ್ ಆಗೋದಿದ್ರೆ MSP ಅನ್ನೋದು ಯಾಕೆ ಘೋಷಣೆ ಮಾಡ್ತೀರಿ ಸರ್? ನೋಡಿ ನೀವು MSP ಇಸ್ ನೋಷನಲ್ ಅಂತ ಹೇಳ್ತಾರೆ, ದಯವಿಟ್ಟು ನೋಡಿ. MSP ಇಸ್ ನೋಷನಲ್. ನಿಮ್ಮ ಹೇಗೆ ಆಸ್ತಿ, ಉದಾಹರಣೆಗೆ ನನ್ನ ಹತ್ರ ಒಂದು ಪ್ಲಾಟ್ ಇದೆ, ಅದು ಬೆಲೆ ಜಾಸ್ತಿ ಆಯಿತು, ಬೆಲೆ ಜಾಸ್ತಿ ಇದ್ರೆ ನೋಷನಲ್ ಅಷ್ಟೇ, ನೀವು ಮಾರೋ ತನಕ ನೋಷನಲ್ಲೇ ಅದು. ಸೊ MSP ಏನಾಗುತ್ತೆ ರೈತರಿಗೆ, ಈಗ 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 6% ಮಾತ್ರ ರೈತರಿಗೆ ಅನುಕೂಲ ಆಗ್ತಿದೆ ಅಂತ ಸರ್ವೆ ಹೇಳ್ತಾ ಇದೆ. ಶಾಂತಕುಮಾರ್ ಕೋಟೆ ಪ್ರಕಾರ 13-16% ಭತ್ತ ಮತ್ತು ಗೋಧಿಯಲ್ಲಿ. ಆದ್ರೂ
ನಮ್ಮ ಸಕಲ ಎಲ್ಲ ರೈತರಿಗೂ ಯಾಕೆ ನಮಗೆ ಸಿಗ್ತಾ ಇದೆ, ಬೆಳೀತಾ ಇದ್ದಾರೆ ರೈತರು, ಬೆಳೀತಾ ಇದ್ದಾರೆ ಯಾಕೆ ಭಾರತ ಇನ್ನೂ ಆಹಾರ ಬೆಳೆಯುವ ಪ್ರಧಾನ ರಾಷ್ಟ್ರವಾಗಿದೆ ಅಂದರೆ ಎಂ ಎಸ್ ಪಿ ನೋಷನಲ್ ಇದ್ರೂ ವರ್ಕ್ ಆಗ್ತಾ ಇದೆ, ವರ್ಕ್ ಆಗ್ತಾ ಇದೆ, ಬೇರೆ ಕಡೆ ಹೋಗ್ತಾ ಇದೆ, ಕಮ್ಮಿ ಬರ್ತಾ ಇದೆ. ಕಮ್ಮಿಯಾಗಿ ಬರ್ತಿದೆ ಅಂತಂದರೆ ನಮ್ಮ ನಮ್ಮ ನೋಡಿ ನಮ್ಮ ವಿಶ್ವದಲ್ಲಿ ವಿ ಆರ್ ನಂಬರ್ ಟೂ ಇನ್ ದಿ ವರ್ಲ್ಡ್, ನಮ್ಮದು ಓವರ್ ಪ್ರೊಡಕ್ಷನ್ ಆಗ್ತಾ ಇದೆ. ನಾನು ನಿಮ್ಗೆ ಹೇಳಿದ್ನಲ್ಲ, ಪರ್ ಕ್ಯಾಪಿಟ ಒಂದು ಕೆ ಜಿ ಒಬ್ಬ ವ್ಯಕ್ತಿಗೆ ಒಂದು ಕೆ ಜಿ ಬೆಳೀತಿದ್ದು ಪರ್ ಡೇ ಬೆಳೀತಿದ್ದ ದೇಶ ಈಗ ಒಂದು ದಿನಕ್ಕೆ ಒಬ್ಬ ವ್ಯಕ್ತಿಗೆ 1.75 1.75 ಕೆ ಜಿ ಬೆಳೀತಾ ಇದ್ದೀವಿ ನಾವು. ಅಂದರೆ ನಾವು ನಮ್ಗೆ ಬೇಕಾಗಿರೋದು ಬರೀ ಅರ್ಧ ಕೆ ಜಿ ಅಷ್ಟೇ ಒಂದು ದಿನಕ್ಕೆ. ವಿ ಆರ್ ಓವರ್ ಪ್ರೊಡ್ಯೂಸಿಂಗ್, ಓವರ್ ಪ್ರೊಡ್ಯೂಸಿಂಗ್ ಆಗೇನಾಗಿದೆ ಗೊತ್ತಾ, ನಮ್ಮ ನಾಮಿನಲ್ ಪ್ರೊಡಕ್ಷನ್ ಕೋಶನ್ ಅಂತ ಹೇಳ್ತೀವಿ. ನಮ್ಮ ದೇಶದ ಒಳಗಡೆ ನಮ್ಗೆ ಸಿಕ್ಕಿರೋ ಬೆಲೆ 87% ಸಿಗ್ತಾ ಇದೆ ಅಷ್ಟೇ. ನಾವು ಹೊರಗಡೆ ಮಾಡಿದ್ರೆ 13% ಜಾಸ್ತಿ ಸಿಗುತ್ತೆ. ಅಂದರೆ ಓವರ್ ಆಲ್ ಅಗ್ರಿಕಲ್ಚರ್ಗೆ ನೀವು ಭತ್ತಕ್ಕೆ 80% ಸಿಗ್ತಾ ಇದೆ, 20% ನಿಮ್ಗೆ ಜಾಸ್ತಿ ಸಿಗುತ್ತೆ ಹೊರಗಡೆ ಮಾಡೋದು. ಹೊರಗಡೆ ಮಾಡೋದು ಒಂದು 13 ಕಮಾಡಿಟಿಗೆ, ಆಲೂಗಡ್ಡೆ, ಭತ್ತ, ಈರುಳ್ಳಿ, ಆಮೇಲೆ ಇದು ಮಿಲ್ಕ್ ಪೌಡರು ಎಲ್ಲ ಒಂದು ಲಿಸ್ಟ್ ಮಾಡಿದ್ದಾರೆ ಅಶೋಕ್ ಗುಲಾಟಿ ಕಮಿಷನ್ಗೆ ಅಲೋ ಪೇಪರಲ್ಲಿ. ನೀವು ಹೊರಗಡೆ ಮಾಡಲಿಕ್ಕೆ ನಿಮಗೆ ಅನುಕೂಲ ಮಾಡಿಕೊಡಿ, ಬರೀ ದೇಶದ ಆಂತರಿಕ ಮತ್ತು ಈಗಲೂ ಆಗ್ತಾ ಇದೆಯಲ್ಲ, ಎಕ್ಸ್ಪೋರ್ಟ್ ಆಗ್ತಿದೆ ಅಲ್ಲಿ, ಬರೀ ಭತ್ತ ಒಂದೇ ಜಾಸ್ತಿ ಆಗ್ತಿರೋದು. ಇಂಡಿಯಾಸ್ ದಿ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಆಫ್ ರೈಸ್. ಸೊ ನಾವು ಹೇಳೋದೇನಂತಂದರೆ, ನೀವು ಆಂತರಿಕ ಮಾರುಕಟ್ಟೆಗಳನ್ನು ನೀವು ಸಮರ್ಥತೆ ಜಾಸ್ತಿ ಮಾಡಿದ್ರೆ, ಅಂದರೆ ಸ್ಪರ್ಧೆ ಜಾಸ್ತಿ ಮಾಡಿದ್ರೆ ಇಲ್ಲೂ ಕೂಡ ರೈತರಿಗೆ ಒಳ್ಳೆ ಬೆಲೆ ಸಿಗುತ್ತೆ. ಯಾಕಂದರೆ ಸ್ಪರ್ಧೆ ಜಾಸ್ತಿ ಆಗುತ್ತೆ, ಏನಾಗುತ್ತೆ, ಬೇರೆಯವರು ಬಂದು ತೊಗೊಳ್ತಾರೆ, ಆವಾಗ ಏನಾಗುತ್ತೆ, ಬೆಲೆ ರೈತನಿಗೆ ಬೆಲೆ ಸಿಗಬೇಕಿದೆ, ಬೆಲೆಗಿಂತ ಬೆಲೆ ಬೇಕು ಅಂದರೆ ಬೆಲೆ ಸಿಕ್ಕಿದಾಗ ಏನಾಗುತ್ತೆ, ಅವನು ಅದನ್ನು ಎಕ್ಸ್ಪೋರ್ಟ್ ಮಾಡಲಿಕ್ಕೂ ಅವನಿಗೆ ಅವಕಾಶ ಆಗುತ್ತೆ. ಕಾರ್ಪೊರೇಟ್ ಅಂದರೆ ಅದೊಂದು ಅಡ್ವಾಂಟೇಜ್ ಆಗುತ್ತೆ. ಆಮೇಲೆ ಈಗಾಗಲೇ ನಾವು ಇಲ್ಲಿ ಮುಚ್ಚಾರ್ವ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.